ಕೊಳ್ಳಾಪುರ ಎಂಬ ಒಂದು ಊರಲ್ಲಿ ವರ್ಧನ್ ಎಂಬ ಒಬ್ಬ ಯುವಕ ಇದ್ದ. ಎಂಜಿನಿಯರಿಂಗ್ ಮಾಡಿದ್ರು ನೌಕರಿ ಸಿಗದ ಕಾರಣದಿಂದ ಬಿಸ್ನೆಸ್ ಶುರು ಮಾಡುವುದಕ್ಕೆ ಊರು ಕಡೆ ಹೊರಟ. ಹೋಗ್ತಾ 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 ದಾರಿಲಿ, ಸರ್, ನನ್ನ ಹೆಸರು ಅಭಿಷೇಕ್, ಇಲ್ಲೇ ಇದೇ ಊರ್ನವನು. ನಿಮ್ಮ ಹತ್ರ ಯಾವುದಾದ್ರೂ ಕೆಲಸ ಇದ್ರೆ ನನಗೆ ಕೊಡಿ, ನಾನು ಒಂದು ಡಾಬಾದಲ್ಲಿ ರೊಟ್ಟಿ ಪಲ್ಯ ಮಾಡ್ತಾ ಇದ್ದೆ. ವರ್ಧನ್, ನಾನು ವ್ಯಾಪಾರ ಮಾಡ್ಬೇಕಂತಿದ್ದೀನಿ, ನಡಿ ಒಂದು ಹೊಸ ಡಾಬಾ ತೆಗಿಯೋಣ, ಬರೋ ಲಾಭದಲ್ಲಿ 10% ನಿಂಗೆ ಕೊಡ್ತೀನಿ. ಅಭಿಷೇಕ್ ಒಪ್ಕೊಂಡ. ಅವರಿಬ್ರು ಸೇರಿ ಒಂದು ಡಾಬಾ ತೆರೆದ್ರು. ಅಭಿಷೇಕ್ ರೊಟ್ಟಿ ಪಲ್ಯ ಮಾಡ್ತಿದ್ರೆ ವರ್ಧನ್ ಅಡುಗೆನ ಜನರಿಗೆ ಬಡಿಸ್ತಿದ್ದ. ಹೀಗೆ ಸ್ವಲ್ಪ ದಿವಸ ಕಳೀತು. ಒಂದು ದಿವಸ ಅಭಿಷೇಕ್, ನಾನು ಇಷ್ಟು ಕಷ್ಟಪಟ್ಟು ರೋಟಿ ಮಾಡ್ತಿದ್ದೀನಿ, ಬರೀ 10% ದುಡ್ಡು ಸಿಗ್ತಿದೆ. ರೋಟಿ ಪಲ್ಯ ಫ್ರೆಶ್ ಮತ್ತು ಒಳ್ಳೆ ಸ್ವಾದ ಹೊಂದಿದ ಕಾರಣ ತಾನೇ ಈ ಡಾಬಕ್ಕೆ ಜನ ಬರ್ತಿರೋದು. ಅಭಿಷೇಕ್ ವರ್ಧನ್ಗೆ, ಇಷ್ಟು ದಿವಸ ಆಯಿತು, ಬರೀ 10% ಸಂಬಳನ, ಬರೋ ಲಾಭದಲ್ಲಿ 50% ಸಂಬಳ ಬೇಕು, ಇಲ್ಲಾಂದರೆ ನಾನು ಕೆಲಸ ಮಾಡಲ್ಲ. ವರ್ಧನ್, ನಾನು ನಿಮಗೆ ಕೆಲಸ ಕೊಟ್ಟಿದ್ದೀನಿ, ಅತಿ ಆಸೆ ಮಾಡೋದು ಒಳ್ಳೆಯದಲ್ಲ. ನೀನೆಷ್ಟು ಕೆಲಸ ಮಾಡ್ತಿದೆಯೋ ಅಷ್ಟೇ ಕೆಲಸ ನಾನು ಮಾಡ್ತಿದ್ದೀನಿ. ನಿಮಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಇಲ್ಲಿಂದ ಹೊರಡ್ಬೋದು. ಇದಾದ ನಂತರ ಅಭಿಷೇಕ್ ಒಂದು ಹೊಸ ಡಾಬಾ ತೆರೆದ. ಹೊಸ ಡಾಬಾ ಆದ ಕಾರಣ ಜನ ಸ್ವಾದ ನೋಡಲು ಅಲ್ಲಿ ಬರತೊಡಗಿದರು. ಆದರೆ ಅಭಿಷೇಕ್ಗೆ ಕರೆಕ್ಟ್ ಟೈಮ್ಗೆ ರೊಟ್ಟಿ ಮಾಡಿ ಬಡಿಸುವುದಕ್ಕೆ ಕಷ್ಟ ಆಗ್ತಿತ್ತು. ಇದರಿಂದ ಬೇಸತ್ತಿ ಹೋದ ಜನ ಡಾಬಕ್ಕೆ ಅಷ್ಟಾಗಿ ಬರ್ತಿರಲಿಲ್ಲ. ಈ ಕಡೆ ವರ್ಧನ್ನ ಡಾಬಾದಲ್ಲೂ ಅದೇ ತೊಂದರೆ. ಒಂದಿನ ವರ್ಧನ್, ಒಬ್ಬನೇ ಡಾಬಾ ನಡೆಸೋದು ಕಷ್ಟ ಆಗ್ತಿದೆ, ನೀನು ಎಷ್ಟು ದುಡ್ಡು ಕೇಳ್ತೀಯೋ ಅಷ್ಟು ಕೊಡ್ತೀನಿ, ವಾಪಸ್ ಬಂದ್ಬಿಡು. ಅಭಿಷೇಕ್, ಸರ್, ನಾನು ತಪ್ಪು ಮಾಡಿದ್ದೀನಿ, ಬರೇ ರೊಟ್ಟಿ ಮಾಡೋದು ಅಷ್ಟೇ ಅಲ್ಲ, ಅದನ್ನು ಬಡಿಸುವುದು ಒಂದು ಕಲೆ, ನಿಮಗೆ ಎಷ್ಟು ದುಡ್ಡು ಸರಿ ಅನಿಸುತ್ತೋ ಅಷ್ಟೇ ಕೊಡಿ. ಅದಾದ ನಂತರ ಇಬ್ಬರು ಸೇರಿ ಒಂದೇ ಡಾಬಾದಲ್ಲಿ ಕೆಲಸ ಮಾಡ್ತಿದ್ರು.